ಅವತ್ತು ಅಶೋಕ್ ಅವರು ಮಾತಾಡಿದ್ರು, ಇಲ್ಲಿ ಕೆರೆಗಳು ಮುಚ್ಚಿದ್ದಾರೆ ಯಾವ ಕಾಲದಲ್ಲಿ ಮುಚ್ಚಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ಒಂದು ಲಕ್ಷ್ಮಣ್ ರಾವ್ ಕಮಿಟಿ ರಿಪೋರ್ಟ್ ಇದೆ, 1988 ಅವರು 75 ಮಾಡಿದ್ದಾರೆ, 88 ಅವರು ರಿಪೋರ್ಟ್ ಇದು ಕೊಟ್ಟಿದ್ದಾರೆ. ಅದರಲ್ಲಿ ಬೆಂಗಳೂರಲ್ಲಿ ಇರುವ ಕೆರೆಗಳು 82 ಅಂತ ಹೇಳಿದ್ದಾರೆ. ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ ಅಂತ ಹೇಳ್ಬಿಟ್ಟು ಅದು ಅವರು 262 ಕೆರೆ ಅಂತ ಹೇಳಿದೆ. ನಾನು ಮಾತಾಡ್ತಾ ಒಂದು ಹೇಳಿದೆ ಅಧ್ಯಕ್ಷರೇ, ನಾನು ಹೇಳಿದೆ ಈ ಕೆರೆಗಳನ್ನ ನಾನು ಅದು ಹೇಳಿದೆ, ಯಾವುದೇ ಈ ಸರ್ಕಾರದಿಂದ ಆಗಿದೆ ಹೇಳಲಿಲ್ಲ. ಇದು ನಾವು ಕ್ರಮ ತಗೋಬೇಕಾಗಿ 800 ಕಿಲೋಮೀಟ್ರು ಸ್ಟೋಮ್ ವಾಟರ್ ಡ್ರೈನ್ ಇದೆ. ಅದನ್ನು ನಾವು ಸುಮಾರು ನಮ್ಮ ಸಿದ್ದರಾಮಯ್ಯವರಿದ್ದಾಗ ನಾನು ಬೆಂಗಳೂರು ಸುಮಾರು 450 ಕಿಲೋಮೀಟ್ರ್ ನಾವು ಸರಿ ಮಾಡಿದ್ವಿ. ಬಾಕಿ ಇರೋದು 3 ವರ್ಷದಿಂದ ಸ್ಲೋ ಆಗಿಬಿಟ್ಟಿದೆ, ಅದು ಮಾಡಲಿಲ್ಲ. ಯು ಶೇಪ್ ಮಾಡಿಬಿಟ್ರೆ ಅಲ್ಲಿಂದ ನೀರು ಭಾರಿ ರಭಸವಾಗಿ ಬರ್ತದೆ, ಅದು ಬಂದುಬಿಟ್ಟು ಎಲ್ಲ ಕಡೆಯಿಂದ ಹೋಗ್ತದೆ, ಅದರಿಂದ ಅನಾಹುತ ಆಗ್ತಾ ಇದೆ ಅಂತ ಹೇಳಿದೆ. ಮತ್ತು ಇನ್ನೊಂದು ಹೇಳಿದೆ, ಯಾರು 1900 ಯಾರು ಎಂಕೋಚ್ ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಸರ್ವೆ ಮಾಡಿಬಿಟ್ಟು ಅದನ್ನು ಗುರುತಿಸಿದ್ವಿ. 1300 ತೆರವುಗೊಳಿಸಿದ್ದೀವಿ, ಬಾಕಿ 600 ತೆರವುಗೊಳಿಸಬೇಕಾಗಿತ್ತು. ಅದು ಕಂಟಿನ್ಯೂಸ್ ಪ್ರೋಸೆಸ್, ಯಾವ ಸರ್ಕಾರ ಅಂತಲ್ಲ, ಯಾವುದು ಸರ್ಕಾರ ಇದ್ದರೂ ಅದನ್ನು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಮತ್ತು ನಾನೊಂದು ಮಾತು ಹೇಳಿದೆ ಅಧ್ಯಕ್ಷರೇ, ಈ ಸ್ಯೂಯೇಜ್ ಇದೆಯಲ್ಲ ಬೆಂಗಳೂರು, ಬರೀ ಮಳೆ ಬರುವಾಗ ಮಾತ್ರ ಅಲ್ಲ, ಈವನು ಮಳೆ ಇಲ್ಲದಿದ್ದರೂ ನಮ್ಮಲ್ಲಿ ಸುಮಾರು 1400 ಮಿಲಿಯನ್ ಲೀಟರ್ ಇದು ಡೇಗೆ ಬರ್ತಾ ಇದೆ ಇಲ್ಲಿ ಕಾವೇರಿ ಮತ್ತು ಬೋರ್ವೆಲ್ಲಿಂದ. 80% ಮತ್ತೆ ಸ್ಯೂಯೇಜು ಮತ್ತು ಸಲ್ಲೇಜ್ ಆಗಿ ಬರ್ತದೆ. ನಾವು ಅದನ್ನು ಟ್ರೀಟ್ ಮಾಡಬೇಕಂತ ಹೇಳಿ ಈಗ ನೋಡಿ, ನಾವು ಕೆರೆ ಅಭಿವೃದ್ಧಿ ಪಡಿಸೋದು, ಒಂದು ಇರೋ ಕೆರೆಗೆ ಸ್ಯೂಯೇಜ್ ಹೋಗಬಾರ್ದು. ಹಳೆ ಕಾಲದಲ್ಲಿ ಈ ಥರ ಸ್ಯೂಯೇಜ್ ಟ್ರೀಟ್ ಮಾಡದೆ ಅದು ಸೊಳ್ಳೆಯಿಂದಾಗಿ ಆಗಿರ್ಬೋದು ಅಂತ ಹಳೆ ಕಾಲದ ವಿಚಾರ ಹೇಳಿದ್ರೆ ಸರಿ. ಇವತ್ತು ಹೇಳಿ ಅಧ್ಯಕ್ಷರೇ, ಇವತ್ತು ನನ್ನ ಮೇಲೆ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ರೆ, ನಾನೇ ಕೆರೆಗಳನ್ನ ಮುಚ್ಚಿಸಿದೆ. ನಾನು 90 ಮಿನಿಸ್ಟರ್ ಆಗಿದೆ ಹೆಚ್ ಡಿ, ಮತ್ತೆ ಮೊನ್ನೇನು ಬ್ಯಾಂಗ್ಳೂರ್ ಅಲ್ಲ ಒಂದು ನಿಮಿಷ, ನನ್ನ ಮೇಲೆ ಏನು ಅಪಾದನೆ ಮಾಡಿದ್ರೆ ಹೇಳ್ಬೇಕಲ್ಲ ಅಧ್ಯಕ್ಷರೇ. ಇವತ್ತು ನೀವಲ್ಲ ಮಾಡಿದ್ದು, ನಿಮ್ಮ ಪಾರ್ಟಿಯವರು ಇವತ್ತು ಟ್ರೋಲ್ ಮಾಡ್ತಾ ಇದ್ದಾರೆ ಏನಂತ ಹೇಳ್ಬಿಟ್ರೆ. ನಾನು ಭೂಕಬಳಿಕೆ ನಾನು ಮುಖ್ಯಮಂತ್ರಿ ಇದ್ದಾರೆ, ದಯವಿಟ್ಟು ನೀವು ನನ್ನ ಕಾಲದಲ್ಲಿ ಯಾವ ಕೆರೆಯನ್ನ ಮುಚ್ಚಿದೀನಿ ಅಂತ ಹೇಳಿ. ನಾನು ಒಂದೇ ಒಂದು ಕೆರೆ ಮುಚ್ಚಲಿಲ್ಲ, ನಾನು ಹೇಳಿದೇನೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಹೇಳಿ. ನಾನು ಹೇಳಿದೆ ಮಾಡಿದ ಅಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ ಅಲ್ಲ ಕೊಡಿ ಒಂದು ನಿಮಿಷ. ಕಾಚರಗಂಡೆ ಅಷ್ಟೇ ನನ್ನ ಕ್ಷೇತ್ರದಲ್ಲಿದೆ, ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿಬಿಟ್ಟು ಅವರು ಅದನ್ನ ಈ ಮಾಡಿದಷ್ಟು ಆರ್ಡರ್ ಮಾಡಿಬಿಟ್ಟು ಅದು ಮಾಡಲಿಲ್ಲ. ಇದಿದೆ ನಮ್ಮ ಹತ್ರ ಈ ಬಾಣಸವಾಡಿ ಕೆರೆ ಇದೆ, ಅದನ್ನ ಮಾಡಿ ಅಂದ್ಬಿಟ್ಟು ನಾನು ಹೇಳಿದ್ರೆ ನಾನು ಕೆರೆ ಮುಚ್ಚಿದ್ದೀನಿ, ಕಬಳಿಸಿದ್ದೀನಿ, ನಾನು ಎನ್ಕೋಚ್ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿಯವರಲ್ಲಿ ಕೇಳ್ತೀನಿ, ನೀವೊಂದು ಎನ್ಕ್ವೈರಿ ಮಾಡಿ, ಕೆ ಜೆ ಜಾರ್ಜು ಎಲ್ಲಿ ಎಲ್ಲಿ ಯಾವ ಯಾವ ಕೆರೆಗಳನ್ನ ನುಗ್ಗಿದ್ದಾರೆ, ನಿಮ್ಮ ಪಾರ್ಟಿಯವ್ರು ಹಾಕ್ತಾ ಇದಾರಲ್ಲ, ಮತ್ತೆ ಬೇರೆ ಬೇರೆ ವಿಚಾರ, ನಾನೇನಾದರೂ ಕಾನೂನು ಬಾಹಿರವಾಗಿ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಎನ್ಕ್ವೈರಿ ಮಾಡಿಬಿಟ್ಟು ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡಿ. ದಯವಿಟ್ಟು ಈ ಥರ ದುರುದ್ದೇಶದಿಂದ ಸತ್ಯಕ್ಕೆ ದೂರವಾದ ಮಾತುಗಳನ್ನು ತಮ್ಮ ಪಕ್ಷದವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಅದರ ವಿಚಾರದಲ್ಲಿ ಒಂದು ಮಾತು ಹೇಳಬೇಕು ಅಂತ ತಮ್ಮನ್ನು ಕೇಳ್ತಾರೆ.